ಒಬ್ಬ ವ್ಯಕ್ತಿ ಒಂದು ಹೊಸ ಕಾರನ್ನು ಖರೀದಿ ಮಾಡಿದ. 2 ದಿನದ ನಂತರ ಆ ಕಾರನ್ನು ಕ್ಲೀನ್ ಮಾಡುತ್ತಿದ್ದಾನೆ. ಹಿಂದೆಯಿಂದ ಕಿರ್ 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 ಅಂತ ಕಾರಿನ ಮೇಲೆ ಏನೋ ಗೀಚುತ್ತಿರುವ ಶಬ್ದ ಬರುತ್ತದೆ. ಅದನ್ನು ಕೇಳಿ ಓಡಿ ಹಿಂದೆ ಹೋಗುತ್ತಾನೆ. 6 ವರ್ಷದ ಅವನ ಮಗಳು ಒಂದು ಕಲ್ಲು ತಗೊಂಡು ಆ ಕಾರಿನ ಮೇಲೆ ಗೀಚುತ್ತಿದ್ದಾಳೆ. ಅದನ್ನು ನೋಡಿದ ತಕ್ಷಣ ಹೊಸ ಕಾರು ಏನು ಮಾಡುತ್ತಿದ್ದೀಯಾ ಅಂತ ಆ ಮಗುವನ್ನು ಕೈಯನ್ನು ಹಿಡಿದು ಗಟ್ಟಿಯಾಗಿ ತಳ್ಳಿದ. ಪಕ್ಕದಲ್ಲಿರುವ ಹೂವಿನ ಬಳ್ಳಿಯಲ್ಲಿರುವ ಮುಳ್ಳು ಒಂದು ಕಣ್ಣಿಗೆ ಚುಚ್ಚುತ್ತದೆ. ಮತ್ತೆ ಒಂದು ಬಾರಿ ಆ ಮಗುವನ್ನು ಎತ್ತಿ ಬಿಸಾಕಿದ. ಮಗು ಕೆಳಗೆ ಬಿದ್ದ ತಕ್ಷಣ ಇನ್ನೊಂದು ಕಣ್ಣಿಗೆ ಕಲ್ಲು ಚುಚ್ಚುತ್ತದೆ, ಮತ್ತೊಂದು ಕಣ್ಣಿಗೂ ಕೂಡ ಏಟಾಯಿತು. ಆ ನಂತರ ಆ ಅಪ್ಪ ಏನಾಯಿತು ಅಂತ ನೋಡಿದರೆ ಮಗು ಅಳುತ್ತಿಲ್ಲ, ಪ್ರಜ್ಞೆ ತಪ್ಪಿದೆ, ಎತ್ತಿಕೊಂಡ 2 ಕಣ್ಣುಗಳಿಂದ ರಕ್ತ ಬರುತ್ತಿದೆ. ಓಡೋಡಿ ಹಾಸ್ಪಿಟ್ಲಿಗೆ ಹೋದ. ಅಲ್ಲಿ ಡಾಕ್ಟರ್ ಅಂದರು ಚೆಕ್ ಮಾಡಿ, 2 ಕಣ್ಣುಗಳಿಗೆ ಬಲವಾಗಿ ಏಟಾಗಿದೆ, ಆಪರೇಷನ್ ಮಾಡಿದರೂ ಕಣ್ಣು ಬರೋದಿಲ್ಲ, ಏನೂ ಕಾಣೋದಿಲ್ಲ ಅಂದರು. ಆಗ ಅಪ್ಪ, ನಾನು ನೋಡಬಹುದಾ ನನ್ನ ಮಗಳನ್ನು ಅಂತ ಕೇಳಿ ಒಳಗಡೆ ಹೋದ. ಮಗಳೇ ಅಂತ ಅಂದ. ಆ ಶಬ್ದ ಕೇಳಿ ಅಪ್ಪ ಅಂದಿತು ಆ ಮಗು. ಅಪ್ಪ, ಏನೂ ಕಾಣಿಸ್ತಿಲ್ಲಪ್ಪ, ತುಂಬ ನೋಯ್ತಾ ಇದಪ್ಪ ನನ್ನ ಕಣ್ಣು. ಡ್ಯಾಡಿ, ಸಾರಿ ಡ್ಯಾಡಿ, ನಿನ್ನ ಕಾರನ್ನು ಹಾಳು ಮಾಡಿದೆ, ಸಾರಿ ಡ್ಯಾಡಿ ಅಂತ ಇದೆ ಆ ಮಗು. ಇನ್ಯಾವತ್ತು ನಿನ್ನ ಕಾರನ್ನು ನಾನು ಹಾಳು ಮಾಡುವುದಿಲ್ಲ ಡ್ಯಾಡಿ ಅಂತ ಹೇಳುತ್ತಾ, ನನ್ನ ಕಣ್ಣು ಯಾವಾಗ ಬರುತ್ತೆ, ನಾನು ನಿನ್ನನ್ನು ನೋಡಬೇಕು ಡ್ಯಾಡಿ, ಯಾವಾಗ ನನ್ನ ಈ ಕಣ್ಣಿನ ಪಟ್ಟಿಯನ್ನು ಬಿಚ್ಚುತ್ತಾರೆ. ಆ ಅಪ್ಪನಿಗೆ ಗೊತ್ತು ಯಾವತ್ತು ಮಗಳ ಕಣ್ಣು ಬರುವುದಿಲ್ಲ ಅಂತ. ಅಳು ಬಂತು, ಅಲ್ಲಿಂದ ಹೊರಗಡೆ ಬಂದ. ಹಾಸ್ಪಿಟ್ಲ್ ಹೊರಗಡೆ ಬಂದು ನೋವು ತಡೆದುಕೊಳ್ಳೋಕ್ಕೆ ಆಗುತ್ತಿಲ್ಲ ಅವನಿಗೆ, ಆ ಕಾರು ಕೂಡ ಅಲ್ಲೇ ಇದೆ. ವಿಪರೀತವಾದ ಅಳು ಬಂತು, ಕಣ್ಣಿಂದ ನೀರು ಬರುತ್ತಿವೆ, ಎಲ್ಲ ಮಂಜು ಮಂಜಾಗಿ ಕಾಣುತ್ತಿದೆ. ಮಗಳು ಗೀಚಿದಂಥ ಕಾರಿನ ಮೇಲೆ ಅವನ ನೋಟ ಬೀಳುತ್ತೆ. ಕಣ್ಣನ್ನು ಒರೆಸಿಕೊಂಡು ಹತ್ತಿರ ಹೋಗಿ ನೋಡಿದ, ಅಲ್ಲಿ ಬರೆದಿರುತ್ತದೆ ಐ ಲವ್ ಡ್ಯಾಡಿ ಅಂತ. ಒಂದು ಬಾರಿ ಆಲೋಚಿಸಿರಿ, ನಮ್ಮ ಲೈಫ್ನಲ್ಲಿ ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡುತ್ತಿದ್ದೇವೆ? ಅಸಲಿಗೆ ಉಪಯೋಗಿಸಬೇಕಾಗಿರುವುದು ಯಾರನ್ನು? ಮನುಷ್ಯರನ್ನ ಇಲ್ಲ ವಸ್ತುಗಳನ್ನು? ಪ್ರೀತಿಸಬೇಕಾಗಿರುವುದು ಯಾರನ್ನ? ವಸ್ತುಗಳನ್ನು ಇಲ್ಲ ಮನುಷ್ಯರನ್ನ? ಪ್ರೀತಿಸಬೇಕಾಗಿರುವುದು ಮನುಷ್ಯರನ್ನು ಹೊರತು ವಸ್ತುಗಳನ್ನಲ್ಲ, ಉಪಯೋಗಿಸಬೇಕಾಗಿರುವುದು ವಸ್ತುಗಳನ್ನು ಹೊರತು ಮನುಷ್ಯರನ್ನಲ್ಲ. ನಮ್ಮ ಈಗಿನ ರಿಲೇಷನ್ ಹೇಗಾಗಿದೆ ಅಂದರೆ, ವಸ್ತುಗಳನ್ನು ಪ್ರೀತಿಸುತ್ತಿದ್ದೇವೆ, ಮನುಷ್ಯರನ್ನು ಉಪಯೋಗಿಸುತ್ತಿದ್ದೇವೆ. ಅದಕ್ಕೆ ಅದು ಬೇಡ, ಮನುಷ್ಯನನ್ನು ಪ್ರೀತಿಸಿ ವಸ್ತುಗಳನ್ನು ಉಪಯೋಗಿಸಿ ಅಂತ ಹೇಳುತ್ತಾ ನಿಮ್ಮ ಕನ್ನಡ ಮೋಟಿವೇಶನ್. ಥ್ಯಾಂಕ್ ಯು ವೆರಿ ಮಚ್.